ಸ್ನೇಹಿತರೆ ನಮಸ್ಕಾರ. ಇವತ್ತು ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಹಿನ್ನೆಲೆ ಏನು ಅನ್ನೋದನ್ನು ಎಲ್ಲ ಒಂದು ಕಡೆ ಮರ್ತಿದ್ದೀವ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಿನ ಚರ್ಚೆಗಳು ನೋಡಿದಾಗ ನನಗೆ ಇರುವ ತಿಳುವಳಿಕೆ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇರೋದು. ರಿಪೀಟ್ ಮಾಡ್ತೇನೆ, ಯಾಕೆಂದರೆ ಬಹುಶಃ ಇದರ ಪ್ರಾಮುಖ್ಯತೆ ಏನು ಅನ್ನೋದು, ಅದರ ಪ್ರಾಮುಖ್ಯತೆಯನ್ನೇ ನಾವು ಮೈಮರೆತಿದ್ದೇವೆ ಅಂತ ನನಗನ್ಸುತ್ತೆ. ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಚಾಲೆಂಜ್ ಮಾಡ್ತೇನೆ, ಇನ್ನೊಂದು ಉದಾಹರಣೆ, ಪ್ರಪಂಚದಲ್ಲಿ ಇಷ್ಟು ಮಹಿಳೆಯರ ಮಾಂಗಲ್ಯ, ಹಿಂದೂ ಮಹಿಳೆಯರ ಮಾಂಗಲ್ಯ ಹರಣ ಮಾಡಿರುವಂಥ ಇನ್ನೊಂದು ಉದಾಹರಣೆ ತೋರಿಸ್ಬಿಡಿ. ಯಾವ ಜಾತಿ ಯಾವ ಧರ್ಮ ಇಷ್ಟೊಂದು ಮನೆಗಳನ್ನು ಬೀದಿಗೆ ಹಾಕಿ ಮನೆ ಹಾಳು ಮಾಡುವಂಥ ಇನ್ನೊಂದು ಪ್ರಕರಣ ಇದ್ದರೆ ಮಾತಾಡಿ ಯಾರಾದರೂ. ಇವತ್ತು ವ್ಯವಸ್ಥಿತವಾಗಿ ಇಡೀ ಒಂದು ಜಿಲ್ಲೆಯಲ್ಲಿ, ಇನ್ನೆಲ್ಲೆಯಲ್ಲಿ ಏನು ನಡೆದಿದೆ ನಮಗೆ ಗೊತ್ತಿಲ್ಲ, ಒಂದು ಜಿಲ್ಲೆಯಲ್ಲಿ ಯಾರ ಮನೆಗೆ ಹೆಜ್ಜೆ ಇಟ್ಟರೆ ಅವರ ಮನೆಯನ್ನು ಹಾಳು ಮಾಡುವಂತಹದ್ದು ನಡೆದಿದೆ ಅನ್ನುವಂಥ ಆರೋಪ ಇದೆ. ಮಾನಹರಣ, ಶೀಲಹರಣ, ಮನೆ ಹಾಳು, ಮಾಂಗಲ್ಯ ದೋಚಿರುವಂತಹ ಪ್ರಕರಣ ಇದು. ಇದು ಮೂಲ ಪ್ರಕರಣ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಆರೋಪ ಇದೆ, ಸತ್ಯ ಹೊರಗೆ ಬರಬೇಕು, ಯಾರು ಮಾಡಿದ್ದು ಹೌದಾ ಇಲ್ಲವಾ. ಇದರಲ್ಲಿ ಮಾನಹರಣ, ಮನೆ ಹರಣ ಆಗಿರುವಂಥವರಿಗೆ ನ್ಯಾಯ ಸಿಗಬೇಕು, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಗುರಿ ಆಗಬೇಕು. ಆದರೆ ಇವತ್ತು ನಡೀತಾ ಇರೋ ಚರ್ಚೆ ಹೇಗಿದೆ ಅಂದರೆ ದಿಕ್ಕು ನೋಡಿದಾಗ, ಮಾನಹರಣ ಮಾಡಿದ್ದು ಅಪರಾಧ ಅಲ್ಲ, ಮನೆ ಹಾಳು ಮಾಡಿದ್ದು ಅಪರಾಧ ಅಲ್ಲ, ಮಾಂಗಲ್ಯ ದೋಚಿದ್ದು ಅಪರಾಧ ಅಲ್ಲ, ಇದರ ಬಗ್ಗೆ ಮಾತಾಡಿದ್ದು ಅಪರಾಧ. ಯಾರು ಮಾತಾಡಿದ್ರು, ಎಲ್ಲಿಂದ ಬಂತು, ಯಾರ ಕೈಯಿಂದ ಯಾರ ಕೈಗೆ ಹೋಯ್ತು, ಇದರ ಬಗ್ಗೆ ನಾವೆಲ್ಲ ವ್ಯಾಖ್ಯಾನ ಚರ್ಚೆ ತನಿಖೆ ಮಾಡ್ತಾ ಇದ್ದೀವಿ ಬಿಟ್ಟರೆ, ಮೂಲ ಪ್ರಕರಣ ಎಲ್ಲೋ ಒಂದು ಕಡೆ ದಿನೇ ದಿನೇ ಕಣ್ಮರೆ ಆಗ್ತಾ ಇದೆ. ಇದನ್ನು ನೋಡಿದಾಗ ನನಗೆ ಅನುಮಾನ ಬರ್ತಾ ಇದೆ, ಇವತ್ತು ಚರ್ಚೆಯ ದಿಕ್ಕು ನೋಡಿದಾಗ ಮೂಲ ಹಗರಣವನ್ನು, ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಮುಚ್ಚು ಹಾಕುವಂಥ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ. ಸೊ ಈ ಚರ್ಚೆಯ ಮೂಲ ಉದ್ದೇಶ ಏನಂದರೆ, ಯಾರು ಪ್ರಪಂಚದ ಇತಿಹಾಸದಲ್ಲಿ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅವರನ್ನು ಬಚಾವ್ ಮಾಡಿ ಪ್ರಕರಣವನ್ನು ಮುಚ್ಚಾಕಿ ಇದರಲ್ಲಿ ಅನ್ಯಾಯ ಅನುಭವಿಸಿರುವಂತಹ ಸಂತ್ರಸ್ತರೇನಿದ್ದಾರೆ ಅವರಿಗೆ ನ್ಯಾಯ ಹರಣನು ಮಾನಹರಣ ಆಗಿದೆ, ಈಗ ನ್ಯಾಯ ಹರಣನು ಮಾಡುವಂಥ ದಿಕ್ಕಿನಲ್ಲಿ ಚರ್ಚೆಗಳು ಸಾಗ್ತಾ ಇದ್ದಾವೆ ಅನ್ನೋ ಆತಂಕ ನನಗೆ ಕಾಣ್ತಾ ಇದೆ. ಒಟ್ಟಾರೆ ಇದು ಪ್ಲ್ಯಾನ್ಡ್ ಎಫರ್ಟ್, ಸರ್ಜಿಕಲ್ ಸ್ಟ್ರೈಕ್, ಏನಂದರೆ ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೋಸ್ಕರ. ಅದಕ್ಕೆ ಡೈವರ್ಷನ್ನು ಯಾವ ಕಡೆಗೆ, ಎಲ್ಲಿಂದ ಬಂತು ಇದು ಅಂತ. ಸೊ ಹೇಗಿದೆ ಅಂದರೆ, ದರೋಡೆ ಮಾಡಿದ್ದು ಅಪರಾಧ ಅಲ್ಲ, ಯಾರು ದರೋಡೆ ಮಾಡಿದ್ರು, ಯಾರ ಮನೆ ದರೋಡೆ ಮಾಡಿದ್ರು ಇದು ಮುಖ್ಯ ಅಲ್ಲ, ದರೋಡೆ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟರು ಅನ್ನೋದು ಮುಖ್ಯ ಆಗಿಬಿಟ್ಟಿದೆ. ಈಗ ರೇಪ್ ಮಾಡಿದವರು ಮಾಡಿಸ್ಕೊಂಡವರು ಎಲ್ಲಿಗೋ ಹೊರಟೋದ್ರು, ಯಾರಿಂದ ರೇಪ್ ಗೊತ್ತಾಯಿತು ರೇಪ್ ಆಯಿತು ಅಂತೇಳಿ ಅಂತ. ಇದು ಮಹಿಳೆಯರ ಮಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಆ ಮಹಿಳೆಯರಿಗೆ ನ್ಯಾಯ ಸಿಗೋದಕ್ಕೆ ಏನು ಮಾಡ್ತಾ ಇದ್ದಾರೆ ಇವತ್ತು, ಎಲ್ಲಾದರೂ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಾ, ಯಾರು ತಪ್ಪಿಸಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋ ಚರ್ಚೆ ನಡೀತಾ ಇದೆಯಾ, ಎಲ್ಲಿಂದ ಬಂತು ಅಂತ. ಆಯಿತು, ನಿಮಗೆ ಚರ್ಚೆಗೋಸ್ಕರ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲಿಂದ ಬಂತು, ಇಲ್ಲಿವರೆಗೂ ನಾವು ಒಪ್ಕೊಂಡಿರುವಂಥ ವಾಸ್ತವಾಂಶಗಳು ಏನು, ಯಾರೋ ಒಬ್ಬರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ರು, ಅವ್ರ ಹೆಸರುಗಳನ್ನ ಹೇಳಿ ನಾನು ಅವ್ರನ್ನ ಇಲ್ಲಿ ಕಿರೀಟದಲ್ಲಿ ಕೂರಿಸ್ಲಿಕ್ಕೆ ಬಯಸೋದಿಲ್ಲ, ಅವ್ರ ಹತ್ರ ಇದಿತ್ತು ಸಾಕ್ಷಿಗಳು, ಅದನ್ನು ತಗೊಂಡೋಗಿ ಇನ್ನೊಬ್ಬರು BJP ಲೀಡರ್ ಕೈಗೆ ಕೊಟ್ಟರು. ಆ ಕೊಟ್ಟು ಬಹುಶಃ ಸರಿಸುಮಾರು 1 ವರ್ಷ ಅವಧಿ ಆಗಿದೆ ಅಂತ ನನಗನ್ಸುತ್ತೆ.
ಸಾಂದರ್ಭಿಕವಾಗಿ ನೋಡಿದಾಗ ಒಂದು ವರ್ಷ ಆಗಿದೆ. ಅದನ್ನು ತೆಗೆದುಕೊಂಡವರು ಲಾಯರು, ಕಾನೂನು ಬಗ್ಗೆ ಪುಂಕಾನುಪುಂಕ ಮಾತಾಡ್ತಾರೆ. ಈ ಥರ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಆಗಿದ್ದಾಗ ಅವರು ಅದನ್ನು ಲಕೋಟೆಯಲ್ಲಿಟ್ಟುಬಿಟ್ಟು ತಗೊಂಡೋಗ್ಬಿಟ್ಟು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೆ ಯಾಕೆ ಕೊಡಲಿಲ್ಲ? ಕೊಟ್ಟಿದ್ದಿದ್ರೆ ಇವತ್ತು ಯಾವುದು ಬೀದಿಯಲ್ಲಿ ಬಾನ ಯಾರ್ದು ಹರಾಜು ಆಗ್ತಾ ಇರಲಿಲ್ವಲ್ಲ. ಇಲ್ಲ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ತಗೊಂಡೋಗಿ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಕೊಡ್ಬೋದಾಗಿತ್ತಲ್ಲ. ಇದನ್ನು ತನಿಖೆ ಮಾಡಿ, ಆದರೆ ಯಾವುದೇ ಕಾರಣಕ್ಕೂ ಇದ್ರೊಳಗಡೆ ಇರೋ ಚಿತ್ರಣಗಳು ಹೊರಗೆ ಬರಬಾರದು ಅಂತೇಳಿ. ಅಂತ ಇಷ್ಟು ದೊಡ್ಡ ಕ್ರೈಮ್ ಆಗಿರುವಾಗ ಆ ಕ್ರೈಮ್ ಅನ್ನ ಗೊತ್ತಿದ್ದು ಕೂಡ ಮುಚ್ಚಿಡುವಂತಹದ್ದು ಕೂಡ ಅಷ್ಟೇ ದೊಡ್ಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.